ಮೊದಲಿಗೆ ಕಾಂಗ್ರೆಸ್ ವಕ್ತಾರನ್ನ ಕೇಳಿಸ್ ಕೇಳ್ತೀನಿ ಸರ್ ಏನು ಸರ್ ಡಿ ಸಿ ಎಮ್ಮು ಸಿ ಎಮ್ ಹೋಗಿದಾರಂತೆ ಇಲ್ಲೇನೋ ಭಾಳಷ್ಟು ಜನರಿಗೆ ಸ್ವಲ್ಪ ಭಯ ಅಂತೆ ಹಲವಾರು ಜನರು ನಮ್ಮ ಸ್ಥಾನ ಹೋಯಿತು ಅಂತ ಇನ್ನೊಂದಿಷ್ಟು ಜನ ನಮಗೆ ಸ್ಥಾನ ಸಿಕ್ತು ಅಂತ ಖುಷಿಯಲ್ಲಿದ್ದಾರಂತೆ ಮೇಜರ್ ಸರ್ಜರಿ ಅಂತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆಯಂತೆ ಭಾಳಷ್ಟು ವಿಚಾರಗಳಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾಕೆ ಹೊರಟ್ರಿ ದೆಹಲಿ ಕಡೆಗೆ ನೋಡಿ ನಮ್ಮ ಪಾರ್ಟಿಯ ಆಫೀಸ್ ಬೇರರ್ ಲಿಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಮಹಿಳಾ ಕಾಂಗ್ರೆಸ್ದು ಐದು ವರ್ಷ ಆಗಿದೆ ಅರ್ಮು ಅವ್ರನ್ನ ರೀಪ್ಲೇಸ್ ಮಾಡಬೇಕು ಅಂತ ಮಾತುಕತೆ ಎರಡು ರೌಂಡ್ ಆಗಿದೆ ಅದೊಂದು ಮೇಜರ್ ಇಂಪಾರ್ಟೆಂಟ್ ರೌಂಡ್ ಏನಕ್ಕೆ ಹೋಗಿರೋದು ಅಂದರೆ ನಮ್ಮ ಸರ್ಕಾರ ಒಂದು ಬ ಬಡ್ಜೆಟ್ ಮುಂಚೆ ಒಂದು ಮೀಟಿಂಗ್ ನಡೆಸ್ತು ಅವರ ನೇತೃತ್ವದಲ್ಲಿ ಡೆಲ್ಲಿಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಎಲ್ಲ ಎಂ ಪಿಗಳ ಜೊತೆ ಮೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಅವರು ಡೆಲ್ಲಿಗೆ ಹೋಗಿದ್ದಾರೆ ಐದನೇ ವಿಷಯ ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಎಂ ಪಿ ಸ್ಥಾನದಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ ಹೈಕಮಾಂಡ್ ಅವರು ಪರಾಮರ್ಶೆ ಸಭೆ ನಡೆಸಿಬಿಟ್ಟು ನಾವೇನೇನು ಕರೆಕ್ಟ್ ಮೆಷರ್ಸ್ ತೊಗೋಬೇಕು ಅಂತ ಅದೊಂದು ಸಿ ಎಮ್ ಡಿ ಸಿ ಎಮ್ ಜೊತೆ ಮೀಟಿಂಗ್ ಇಟ್ಟಿದ್ದಾರೆ ಅದೊಂದು ಸಭೆ ಹಾಗಾಗಿ ಇದು ಈ ಮೀಟಿಂಗು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಕ್ಯಾಬಿನೆಟ್ ರೀಶಫಲು ಆ ಸುದ್ದಿ ಈ ಸುದ್ದಿ ಏನೂ ಇಲ್ಲ ನಮ್ಮ ಸರ್ಕಾರದಲ್ಲಿ ಮೂವತ್ತೆರಡು ಜನ ಇವಾಗ ಮಿನಿಸ್ಟ್ರ್ ಇದ್ದಾರೆ ಪ್ಲಸ್ ನಮ್ಮ ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ನೋ ಎಕ್ಸ್ಪ್ಯಾನ್ಷನ್ ನೋ ಕ್ಯಾಬಿನೆಟ್ ಶಫಲ್ ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಡಿ ಸಿ ಎಮ್ ಅವರು ಹೇಳಿದ್ದಾರೆ ಹಾಗಾಗಿ ಈ ಮೀಟಿಂಗ್ ಅಂತೂ ಕ್ಯಾಬಿನೆಟ್ ರೀಷಫಲ್ಲು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅನ್ನೋ ಮೀಟಿಂಗ್ ಅಲ್ಲ ಪಾರ್ಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೆ ನಮ್ಮ ಮಹಿಳಾ ಕಾಂಗ್ರೆಸ್ದೊಂದು ಒಂದು ಐದು ವರ್ಷ ಆಗಿದೆ ಅವ್ರದ್ದು ಪುಷ್ಪಾ ಮಂಜುನಾಥ್ ಅವ್ರದ್ದು ಏನೋ ಅವ್ರನ್ನ ರೀಪ್ಲೇಸ್ ಮಾಡಬೇಕು ಇಲ್ಲ ಚೇಂಜ್ ಮಾಡಬೇಕು ಇಲ್ಲ ಬೇರೆಯವ್ರನ್ನ ಹಾಕಬೇಕೋ ಹೊಸ ಕ್ಯಾಂಡಿಡೇಟ್ನ ಹಾಕಬೇಕು ಅನ್ನೋದೊಂದು ಡಿಸ್ಕಷನ್ ಎಲ್ಲ ಇದೆ ಎಲ್ಲ ಪಾರ್ಟಿ ವಿಚಾರವಾಗಿ ಹಾಗೂ ನ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಯಾಕೆ ನಮ್ಮ ರಾಜ್ಯ ಸ ರಾಜ್ಯಕ್ಕೆ ಅನುದಾನ ಕೊಡಲಿಲ್ಲ ಈ ಬಜೆಟಲ್ಲಿ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಅದು ಆ ವಿಷಯ ಕೂಡ ಚರ್ಚೆ ಮಾಡೋಕ್ಕೆ ಹೋಗಿದ್ದಾರೆ ಹೊರತು ನಮ್ಮ ಕ್ಯಾಬಿನೆಟ್ ರೀಷಫಲ್ ಆಗಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಏನೂ ಇಲ್ಲ ಈ ಮೀಟಿಂಗ್ ಅಲ್ಲ ನಿಮ್ಮ ನೀವೊಂದು ಹೇಳ್ತೀರಿ ಏನಕ್ಕೆ ಎಂಟು ಒಂಬತ್ತು ಸೀಟು ನಾವು ಕಳ್ಕೊಂಡ್ವಿ ನಾನು ಹದಿನಿಪ್ಪತ್ತು ಸೀಟ್ ಕಳ್ಕೊಂಡ್ವಿ ಅಂತ ಒಂದು ಪರಾಮರ್ಶಕ್ಕೆ ಹೋಗಿದ್ದಾರೆ ಅಂತ ಮೋರ್ ದೆನ್ ದ್ಯಾಟ್ ನಿಮಗೆಲ್ಲೂ ಅನಿಸ್ತಾ ಇಲ್ವಾ ಪಡೆದುಕೊಂಡ ನೂರ ಮೂವತ್ತಾರರಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಪಡೆದುಕೊಂಡ ಮೂವತ್ತಾರರಲ್ಲೇ ಒಂದೇ ಬಂಚಲ್ಲಿ ಇಲ್ಲ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನವರ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬರ್ತಾ ಇದೆ ನಿಮಗೆ ಅನಿಸ್ತಾ ಇಲ್ವಾ ಈ ಏಯ್ಟ್ ಟೆನ್ನನ್ನು ಬಿಟ್ಟು ಈ ಒನ್ ತರ್ಟಿ ಸಿಕ್ಸೇ ಈ ಕಪ್ಪೆಗಳ ಥರ ಒಂದು ಹಿಡ್ಕೊಂಡ್ರೆ ಒಂದು ಹಾರ್ತಾ ಇದೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಅಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ ಆ ವಿಚಾರವನ್ನು ಖರ್ಗೆ ಅವರು ಕಳೆದ ಬಾರಿ ಮೀಟಿಂಗಲ್ಲಿ ಹೇಳಿದ್ದಾರೆ ಯಾರು ಏನು ಡಿ ಸಿ ಎಮ್ ಸಿ ಎಮ್ ಬಗ್ಗೆ ಮಾತಾಡಬಾರ್ದು ಅಂತ ಎಲ್ಲ ಹೇಳಿದ್ದಾರೆ ಅದು ಪಾರ್ಟಿ ಅಂತ ಆಂತರಿಕ ವಿಚಾರ ಹಾಗಾಗಿ ಆ ವಿಚಾರವನ್ನು ನಮ್ಮ ನಾಗಗೋಡೆ ಮಧ್ಯೆ ಮಾತಾಡಬೇಕು ಅಂತ ಇದು ಖರ್ಗೆ ಸಾಹೇಬರು ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಸಿ ಎಮ್ ಅವರು ಹೇಳಿದ್ದಾರೆ ಆ ವಿಚಾರವಂತೂ ಇಲ್ಲಿ ಚರ್ಚೆ ನಡೆಯೋದು ಇಲ್ಲ ನಡೆಯೋದು ಇಲ್ಲ ಎಲ್ಲ ನಮ್ಮ ನೂರ ಮೂವತ್ತಾರು ಜನ ನಮ್ಮ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೋಡೆತ್ತ ರೀತಿಯಲ್ಲಿ ರಾಜ್ಯದ ಜನತೆಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಿನ್ನೆ ಕನ್ನಂಬಾಡಿ ಕಟ್ಟೆಗೆ ಬಾಗ್ನ ಅರ್ಪಿಸಿದ್ದಾರೆ ನಾಳೆ ಮುಂದಿನ ವಾರ ತುಂಗಭದ್ರ ಹಾಗೂ ಆಲ್ಮಟ್ಟಿಗೆ ಹೋಗ್ಬಿಟ್ಟು ಬಾಗ್ನ ಅರ್ಪಿಸ್ಬಿಟ್ಟು ಬರ್ತಾರೆ ನಮ್ಮ ಸರ್ಕಾರ ಬಂದರೆ ಏನೋ ಮಳೆ ಬರೋಲ್ಲ ಮಳೆ ಬರೋಲ್ಲ ಅಂತ ಒಂದೇ ಕಣ್ಣಲ್ಲಿ ಕುಮಾರಸ್ವಾಮಿಯವರು ಹಾಗೂ ಆರಶೋಕ್ ಅವರು ನಡೀತಾ ಇದ್ದರು ವರ್ಣದೇವನೇ ಕೃಪೆ ತೋರಿ ರಾಜ್ಯಾದ್ಯಂತ ಇವತ್ತು ನಮ್ಮ ರೈತರ ಮಕ್ಕದಲ್ಲಿ ಮಂದಾಸ ಬಂದಿದೆ ರಾಜ್ಯ ಎಲ್ಲ ಅಣೆಕಟ್ಟುಗಳು ತುಂಬಿದೆ ಹಾಗಾಗಿ ಅದನ್ನು ಸ್ವಲ್ಪ ಅರಗಸ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಮಿತ್ರ ಪಕ್ಷದವ್ರಿಗೆ ಹಾಗಾಗಿ ಅವರು ಅಳ್ಳಿ ಸ್ವಲ್ಪ ಇನ್ನೂ ಅಳ್ತಾ ಇರಲಿ ಇನ್ನೂ ನಾಲ್ಕು ವರ್ಷ ಅಳ್ತಾ ಇರಲಿ ಹಿಂಗೆ ರಾಜ್ಯದ ಜನತೆ ಅವರು ನಮ್ಮ ವರ್ಣದೇವ ಕೃಪೆ ತೋರಿಸ್ತಾನೆ ಈ ನೂರ ಮೂವತ್ತಾರು ಜನ ನಮ್ಮ ಸಿ ಎಮ್ ಹಾಗೂ ಮುಖ್ಯ ಉಪಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ಬೆಂಬಲವಾಗಿ ನಿಂತಿದ್ದಾರೆ ಅಲ್ಲವಾ ಭ್ರಷ್ಟಾಚಾರದ ವಿರುದ್ಧ ರಾಹುಲ್ ಗಾಂಧಿಯವರು ಮಾತಾಡ್ತಾರೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಇಸ್ ಟಾಕಿಂಗ್ ವೆರಿ ಗುಡ್ ನವೆಡೀಸ್ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಕಲ್ತಿದ್ದಾರೆ ಸೊ ಈ ಲುಕ್ಸ್ ವೆರಿ ಮೆಚೂರ್ಡ್ ವಿರೋಧ ಪಕ್ಷದ ನಾಯಕನಾಗಿದ್ದಾರೆ ಈಗ ನಿಮ್ಮದು ಸ್ಟ್ರಾಂಗ್ ಹೋಲ್ಡ್ ಇರುವ ಒನ್ ತರ್ಟಿ ಸಿಕ್ಸ್ ಎಮ್ ಎಲ್ ಎ ಇರುವ ಕಾಂಗ್ರೆಸ್ ಗೌರ್ಮೆಂಟು ಇಲ್ಲಿ ಬಂದು ಫಾರ್ಟಿ ಪರ್ಸೆಂಟು ಬಿಟ್ಕಾಯಿನು ಕೋವಿಡ್ ಹಗರಣ ಎಲ್ಲ ಹಗರಣಗಳನ್ನು ತೆಗೆದು ಬಿಟ್ಟು ಎಲ್ಲ ಮಾತಾಡಿಬಿಟ್ಟು ಇವತ್ತು ಒಂದು ವರ್ಷ ಕಳೆದರಲ್ಲೇ ವಾಲ್ಮೀಕಿ ಜನಾಂಗದ ದಲಿತರ ದುಡ್ಡನ್ನು ನೂರ ಎಂಬತ್ತೇಳು ಕೋಟಿ ಬೇನಾಮಿ ಕಂಪನಿಗಳಿಗೆ ಸಾಕಿಸಿ ಅಲ್ಲಿಂದ ಎತ್ತಿ ಅದನ್ನು ಅರೆಕ್ ಬಿಸ್ನೆಸ್ಗೆ ಎಲೆಕ್ಷನ್ಗೆ ತೆಗೆದ್ರು ಅನ್ನುವ ಆಪಾದನೆ ಮಾತ್ರ ಅಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಮತ್ತು ವಿರೋಧ ಪರಿ ಪರಿಷತ್ತಿನಲ್ಲಿ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಆಗಿದ್ದು ನಿಜ ಅಂತ ಒಪ್ಕೊಂಡ ಮೇಲೂ ಡೋಂಟ್ ಯು ಥಿಂಕ್ ದೇ ಆರ್ ರಿಪೋರ್ಟೆಬಲ್ ಟು ಹೈಕಮಾಂಡ್ ಹೈಕಮಾಂಡ್ ಗೆ ರಿಪೋರ್ಟ್ ಮಾಡಲಿಕ್ಕೆ ಹೋಗೇ ಅಂತ ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಅವರು ಅದರ ಬಗ್ಗೆ ಚಕಾರ ಎತ್ತಿಲ್ಲ ಹಾಗಾದ್ರೆ ನೋಡಿ ಸಂವಿದ ಹೌಸ್ ಅಲ್ಲೇ ಅವರು ಹೇಳಿದ್ದಾರೆ ಏನೇನಾಗಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆಫೀಸರ್ ಲೆವೆಲ್ ಅಲ್ಲಿ ಏನೇನಾಗಿದೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಜಗತ್ತಿಗೆ ಗೊತ್ತು ದೇಶಕ್ಕೆ ಗೊತ್ತು ರಾಜ್ಯಕ್ಕೆ ಗೊತ್ತು ಕೋಡ್ ಆಫ್ ಕಂಡಕ್ಟ್ ಇರಬೇಕಾದ್ರೆ ನಾವು ಏನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅಂತ ಈ ಹಗರಣ ನಡೆದಿರೋದು ಅಧಿಕಾರಿಗಳ ಮಟ್ಟದಲ್ಲಿ ಸೆಕೆಂಡು ಅದನ್ನು ಗೊತ್ತಾದ ತಕ್ಷಣ ನಾವು ಎಸ್ ಐ ಟಿ ಫಾರಮ್ ಮಾಡಿ ಅದಕ್ಕೆ ಏನಪ್ಪ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಇ ಡಿ ಅವರು ಎಕ್ಸ್ಟರ್ನಲ್ ಆಗಿ ಬಂದು ತನಿಖೆ ಮಾಡ್ತಿದ್ದಾರೆ ಈ ಸಿ ಬಿ ಐ ಅವರು ಎಸ್ ಬಿ ಇದು ಬ್ಯಾಂಕ್ ಕಣ್ಣಿಂದ ಬಂದು ತನಿಖೆ ಮಾಡ್ತಿದ್ದಾರೆ ಮಾಡಲಿ ನಾವು ಏನು ಬ ಚಕಾರ ಆಗ್ತದಿಲ್ಲ ಆದರೆ ಇವ್ರದ್ದು ಇ ಡಿ ಅವ್ರದ್ದು ಇದು ಹೇಮಂತ್ ಸೊರೇನ್ ಅವರು ಅಷ್ಟು ಇದು ಜಡ್ಜ್ಮೆಂಟಲ್ಲೇ ಹೇಳಿದ್ದಾರೆ

ಹೇಮಂತ್ ಸೊರೇನ್ ಜಡ್ಜ್ಮೆಂಟಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇವರು ಪೊಲಿಟಿಕಲಿ ಇಂಪ್ಲಿಕೇಶ್ ಏನೋ ಪ್ರೆಷರೈಸ್ ಮಾಡಿಬಿಟ್ಟು ನಮ್ಮ ಸಿ ಎಮ್ನ ಡಿ ಸಿ ಎಮ್ನ ಎಳಿಬೇಕು ಅಂತ ನೋಡ್ತಿದ್ದಾರೆ ಈ ಹಗರಣದಲ್ಲಿ ಅದಾಗೋದಿಲ್ಲ ಎಸ್ ಐ ಟಿ ಅವರು ತನಿಖೆ ಮಾಡ್ತಿದ್ದಾರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಮತ್ತು ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರಲ್ಲಿ ಯಾರು ತಪ್ಪು ಮಾಡಿದ್ರು ಅವ್ರನ್ನ ಜೈಲಿಗೆ ಹಾಕ್ತೀವಿ ಸೆಕೆಂಡು ನೀವು ಬಿಟ್ಕಾಯಿನು ಪಿ ಎಸ್ ಐ ಅದೆಲ್ಲ ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದು ಒನ್ ಹದಿನ ಹದಿನಾಲ್ಕು ತಿಂಗಳಲ್ಲಿ ಮೊದಲನೇ ವಿಕೆಟು ಬಿ ಜೆ ಪಿದು ಹೋಗಿದೆ ಯಾವುದು ನಿಮಗೆ ಗೊತ್ತು ದೇವರಾಜರ ಸ್ಟ್ರಕ್ ಟರ್ಮಿನಲ್ ಏನಾಯಿತು ಇದೇ ವೀರೈನವರು ಮೂರು ಕೋಟಿ ಇಸ್ಕೊಂಡಿದ್ದಾರೆ ಅಂತ ಕ್ರೋನಾಲಜಿ ಹಾಗೂ ಬ ಏನಪ್ಪ ತನಿಖೆಯಲ್ಲಿ ಗೊತ್ತಾಗಿದೆ ಅದೇ ದುಡ್ಡಲ್ಲಿ ಮಲತಳ್ಳಿಲಿ ಒಂದು ಸೈಟ್ ತೊಗೊಂಡಿದ್ದಾರೆ ಮೂರು ಕೋಟಿ ದುಡ್ಡು ಇಟ್ಕೊಂಡು ಹತ್ರ ದುಡ್ಡು ಇಸ್ಕೊಂಡಿರೋದು ತುಂಡು ಗುತ್ತಿಗೆ ಕೊಟ್ಟುಬಿಟ್ಟು ಇದೇ ಕಾಂಟ್ರಾಕ್ಟರ್ ಹತ್ರ ಮೂರು ಕೋಟಿ ರೂಪಾಯಿ ಇಸ್ಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಮೊದಲನೇ ವಿಕೆಟು ವೀರೈನವ್ರದು ಎರಡನೇದು ಬೋವಿ ನಿಗಮದ್ದು ತನಿಖೆ ಸ್ಟಾರ್ಟ್ ಆಗಿದೆ ಐನೂರ ಅರವತ್ತು ಕೋಟಿ ಹಗರಣ ಥರ್ಡು ಮೊನ್ನೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಸದನದಲ್ಲಿ ಹೇಳಿದ್ರು ಇವರು ಮಾಡಿರೋ ಬಗರ್ ಹುಕ್ಕುಮಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕಗಳಿಗೆ ಹಿಂದೆ ಮುಂದೆ ನೋಡದೆ ಜಮೀನುಗಳನ್ನ ಅಲಾಟ್ ಮಾಡಿದ್ದಾರೆ ಅದೂ ತನಿಖೆ ಸ್ಟಾರ್ಟ್ ಆಗಿದೆ ನಾಲ್ಕನೇದು ಬರ ಪರಿಹಾರದಲ್ಲಿ ಇವರು ತಿಂದು ತೇಗಿದ್ದಾರೆ ಮಾತಾಡ್ಲಿಕ್ಕಿಲ್ಲ ಅವರೇ ಮಾತಾಡ್ತಾರ ನಾವು ತಿಂದು ತೇಗಿದ್ದಾರೆ ಬರದ ಬರ ಪರಿಹಾರ ದುಡ್ಡಿನಲ್ಲೂ ತಿಂದು ತೇಗಿದ್ದಾರೆ ಅಂತ ಕೃಷ್ಣ ಈಗ ನಾನು ಮೇಡಮ್ ಹತ್ರ ಬರ್ತೀನಿ ಕಾಂತಿವ್ರೆ ಎಸ್ ಅವರು ಗೆ ಹೋಗಿದ್ದಾರೆ ನಾವು ಒಪ್ಕೊಳ್ಳುವ ಅದು ಏನಕ್ಕೆ ಒಪ್ ಹೋಗಿದ್ದಾರೆ ಅಂತ ಅವರು ವಿಮರ್ಶೆ ಮಾಡಿದ್ದಾರೆ ನಾನು ಅವ್ರು ಮಾತಾಡೋದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ವಕ್ತಾರ ಇದ್ದಾರೆ ಮಾತಾಡಲಿ ಯಾಕಂದ್ರೆ ನಮ್ಮ ಮಾತಾಡಕ್ಕೆ ಮತ್ತೆ ಬಿಡಲ್ಲ ಅವರು ಗಲಾಟೆ ಮಾಡಿ ಅದಕ್ಕೋಸ್ಕರನೇ ಮಾತಾಡ್ಲಿ ಅಂತ ಬಿಟ್ಟಿದ್ದೀವಿ ಒಂದಂತೂ ನಿಜ ಇಷ್ಟು ಹಗರಣಗಳು ರಾಶಿ ರಾಶಿ ಹಗರಣಗಳಿದೆ ಈ ಹದಿನಾಲ್ಕು ತಿಂಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ನೀವು ಕೂಡ ಮಾಧ್ಯಮದವರು ತಿಳಿಸಿದ್ದೀರಾ ಮಾನ್ಯ ಸಿದ್ದರಾಮಯ್ಯನವರಿಗೆ ನೀವು ಹೇಳಿದಂಗೆ ಅವರೊಬ್ಬರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ ಇಷ್ಟು ಆಡಳಿತ ಅವರು ಹದಿನೈದು ಬಜೆಟ್ ಮಂಡನೆ ಮಾಡಿದ ಮೇಲೂ ಕೂಡ ಈ ಥರದ ವಿಷಯಗಳು ಅವ್ರಿಗೇನು ಅನ್ನಿಸ್ತಾ ಇಲ್ವಾ ಅವರೇ ಒಪ್ಕೊಂಡು ಎಂಬತ್ತೊಂಬತ್ತು ಆಗಿದೆ ನಿಜ ಅಂತ ಹೇಳಿದ ಮೇಲೆ ಈಗ ಮತ್ತೆ ಅವರು ಒಂದು ವಿಷಯ ನಾನು ಈ ವಾಹಿನಿ ಮುಖಾಂತರ ತಿಳಿಸಲೇಬೇಕು ಈಗ ಯಾವುದಾದ್ರೂ ಒಂದು ಸರ್ಕಾರಿ ದುಡ್ಡನ್ನು ಸರ್ಕಾರಿ ಅಕೌಂಟಿಂದ ಸರ್ಕಾರೇ ಥರ ಅಕೌಂಟ್ ದುಡ್ಡು ಕಳಿಸಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಇದೆಯಾ ಅಥವಾ ಲೋಕಸಭೆಯ ಒಂದು ಏನು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವಾಗ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಒಂದು ಐವತ್ತು ಕೋಟಿ ಬೇರೆ ಇದಕ್ಕೆ ಒಂದು ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ಅವರು ಎಫ್ ಡಿ ತಗೋತಾರೆ ನಲವತ್ತೈದು ಕೋಟಿ ಅಲ್ಲಿಂದ ಲೋನ್ ತಗೋತಾರೆ ಒಂದೇ ದಿನ ಆ ಒಂದು ಪ್ರತಿಯೊಂದು ಇಷ್ಟು ಕ್ಲಿಯರ್ ಆಗಿ ನೋಡಿ ಅವರು ನಲವತ್ತು ಪರ್ಸೆಂಟ್ ಎಮ್ ಅಂತ ಹೇಳಿದ್ರು ನೀವು ಆವಾಗ್ಲೇ ಹೇಳಿದಂಗೆ ಅವರು ಇಷ್ಟು ಹೇಳಿದ್ರು ಕೂಡ ಅವರ ಹತ್ರ ಅಧಿಕಾರ ಇದೆ ಅವರ ಹತ್ರ ಗೃಹ ಇಲಾಖೆ ಇದೆ ಅವರ ಹತ್ರ ಎಲ್ಲವೂ ಆಡಳಿತ ಕೈಯಲ್ಲಿರುವಾಗ ಇದುವರೆಗೂ ಒಂದು ಸಾಬೀತ್ ಮಾಡಕ್ಕೆ ಅವರಿಂದ ಆಗಿಲ್ಲ ಇವತ್ತು ಅವರು ಮತ್ತೆ ಇಷ್ಟು ಏನು ನೀವು ನೂರ ಎಂಬತ್ತೇಳು ಕೋಟಿ ಜನರ ದುಡ್ಡು ಇದುವರೆಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ ಬರುತ್ತೆ ಅಂತ ಹೇಳಿದ್ರು ಬಂದಿಲ್ಲ ಒಂದು ಮಾತಿಲಿ ಕ್ವಶನ್ ನಾನು ಕೇಳಲೇಬೇಕು ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಟ್ಟರಲ್ಲ ಏನೂ ಇಲ್ಲ ಅಂತ ಹೇಳೋದಕ್ಕೆ ಅವ್ರು ನೈತಿಕ ಹೊಣೆ ಹೊತ್ತು ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ ನೈತಿಕ ಹೊಣೆ ಹೊತ್ತು ಅವರು ಕೊಟ್ಟಿದ್ದಾರೆ ನಾನು ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳೋದು ನೀವು ನೈತಿಕ ಹೊಣೆ ಹೊತ್ತು ಮೂಢಾ ಹಗರಣ ಕ್ಲಿಯರ್ ಆಗೋ ತನಕ ಯಾಕೆ ರಾಜೀನಾಮೆ ಕೊಡಬಾರ್ದು ಯಾಕೆ ಕೊಡ್ತಾಯಿಲ್ಲ ಅಥವಾ ನೀವು ರಾಜೀನಾಮೆ ಕೊಡೋ ತನಕ ಅಥವಾ ಅಥವಾ ಇದು ಇತ್ಯರ್ಥ ಆಗುವವರೆಗೆ ಈ ಶನಿವಾರದಿಂದ ನಾವು ಕಲ್ನಡಿಗೆಯಲ್ಲಿ ಇರ್ತೀವಿ ಪ್ರತಿ ದಿನ ಇಪ್ಪತ್ತು ಕಿಲೋಮೀಟರ್ ನಾವು ಜೊತೆಯಲ್ಲಿ ಹೋಗಿ ನಡೀತೀವಿ ಇದರಲ್ಲಿ ಯಾವುದೇ ಸಂದೇಹ ಬೇಡ ಇದು ಇತ್ಯರ್ಥ ಆಗುವ ತನಕ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಾಂದರೆ ಅದು ಕ್ಲಾರಿಟಿ ಕೊಡಬೇಕು ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಮೂಢ ಹಗರಣ ಬೇರೆ ಏನಲ್ಲ ನೋಡಿ ನನ್ನ ಹತ್ರ ಇದೆ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ನಾವು ಬಿ ಡಿ ಎ ಸೈಟ್ ಅಲಾಟ್ ಮಾಡಿದ್ದು ಇದುವರೆಗೂ ಬಂದಿಲ್ಲ ನಾನು ಕೊಡ್ತೀನಿ ನಿಮಗೆ ನಾನು ಡೀಟೇಲ್ ಕೊಡ್ತೀನಿ ಎರಡು ಸಾವಿರದ ಒಂದರಲ್ಲಿ ನಾವು ಫಾರ್ಟಿ ಸಿಕ್ಸ್ಟಿ ಸೈಟ್ ಅಪ್ಲೈ ಮಾಡಿದ್ದು ಈ ಕ್ಷಣವರೆಗೂ ನಮ್ಗೆ ಬಂದಿಲ್ಲ ಇಲ್ಲಿ ಮೂಡಾದಲ್ಲಿ ಎರಡು ಸಾವಿರ ಸೈಟ್ ಎರಡು ಸಾವಿರ ರೂಪಾಯಿ ಸೈಟ್ನ ಹತ್ತು ಸಾವಿರ ರೂಪಾಯಿ ಬರೆಸ್ಕೊಂಡಿದ್ದಾರೆ ಅಂದರೆ ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಲೀಸ್ಟ್ ಕ್ರಿಯೇಟ್ ಮಾಡ್ತಾರೆ ನಾವು ನಾವು ಮಾತ್ರ ಅಲ್ಲ ವಿರೋಧ ಪಕ್ಷದಲ್ಲಿರುವಂತಹ ಮಿತ್ರ ಪಕ್ಷದ ಅಧ್ಯಕ್ಷರಾಗಿರುವಂತಹ ಈಗ ಮೋದಿ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿರುವಂತಹ ಕುಮಾರಸ್ವಾಮಿ ಅವರ ಸೈಟು ಜಿ ಟಿ ದೇವೇಗೌಡರ ಸೈಟು ಸಾರಾ ಮಹೇಶ್ ಅವರ ಸೈಟು ಲೀಸ್ಟ್ ಕೊಡ್ತಾರೆ ನಿಮ್ದೇ ಮಿತ್ರ ಪಕ್ಷ ಇದೆ ನಾನು ಇವತ್ತೀ ವಾಹಿನಿ ಮುಖಾಂತರ ಮತ್ತೊಮ್ಮೆ ಇದನ್ನು ಸಾಬೀತೀನಿ ಈ ಏನು ಭ್ರಷ್ಟಾಚಾರ ಹಗರಣ ಮಾನ್ಯ ಸಿದ್ದರಾಮಯ್ಯ ಇಪ್ಪತ್ತೊಂದು ಇದೆ ಅಂತ ಹೇಳಿದ್ರಲ್ಲ ಡಿಲೇ ಯಾಕೆ ಮಾಡ್ತಾ ಇದ್ದೀರಾ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅದು ಭಾರತೀಯ ಜನತಾ ಪಾರ್ಟಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ತಪ್ಪು ಮಾಡಿದವರು ಜನರ ಟ್ಯಾಕ್ಸ್ ತಿಂದವರ್ನ ಒಳಗೆ ಹಾಕಿ ಯಾಕೆ ಹಾಕ್ತಾ ಇಲ್ಲ ಯಾಕೆ ನಿಮ್ಮ ಹತ್ರ ಪ್ರೂಫ್ ಇದೆ ಅಂತೀರಾ ನೀವು ಪ್ರೂಫ್ ಬೇಕು ತನಿಖೆ ನಡೆಸ್ತಾ ಇದ್ರಿ ಈಗ ತನಿಖೆ ಕ್ಲಿಯರ್ ಆಗಿದೆ ಕೋಟಿ ತಿಂದಿದ್ದು ನಿಜ ಆಗಿದೆ ಆದರೂ ಯಾಕೆ ಸುಮ್ಮನಿದ್ದೀರಾ ಏನು ಇನ್ನೇನೋ ತನಿಖೆ ಆಗ್ಬೇಕಾ ಇನ್ನು ನೀವು ಇಷ್ಟು ಜನರಿಗೆ ನೀವು ಜನರ ದುಡ್ಡು ಟ್ಯಾಕ್ಸ್ ದುಡ್ಡು ನೋಡಿ ಚಿಕ್ಕೋಡಿಯಲ್ಲಿ ಇನ್ನೂರು ಏನು ಮನೆಗಳಿಗೆ ಜಲ ದಿಗ್ಬಂಧನಾಗಿದೆ ಗಂಜಿ ಕೇಂದ್ರದಲ್ಲಿ ಕಾಳಜಿ ಕೇಂದ್ರದಲ್ಲಿ ಜನ ನಿರಾಶ್ರಿತರ ಆಕ್ರಂದನ ನೋಡಕ್ಕಾಗ್ತಾ ಇಲ್ಲ ಇಲ್ಲಿ ಇಷ್ಟು ರೈತರ ಪರ ರೈತರ ಪರ ಕಾಳಜಿ ಅಂತಾರೆ ರಾಜ್ಯದಲ್ಲಿ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ ಇವರು ದೆಹಲಿಗೋಗಿ ಇವರ ಕೆಸರ ಚಾಟ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಜನರ ಬಗ್ಗೆ ಜನರು ಇದಕ್ಕೇನೆ ಇವರಿಗೆ ಓಟ್ ಹಾಕಿರೋದು ಜನರು ವೋಟ್ ಹಾಕಿದಾರೆ ಜನ ಇಷ್ಟ 136 ಜನ ನಿಮ್ಮ ಕಡೆ ಇತರ ಇರೋರು ಐ ವಾಂಟ್ ಟು ರಾಜ್ಯ ಮುಳುಗೋಗಿತ್ತು ಬಿಎಸ್ಎಡಿ ಯರಪ್ಪನವರು ಕ್ಯಾಬಿನೆಟ್ ಎಕ್ಸ್‌ಪಾನ್ಷನ್ ಮಾಡ್ದೆ ಡೆಲ್ಲಿ ತಿರುಗ್ತಾ ಇದ್ರು ಇವ್ರಿಗೆ ಭಾರತ ಬಗ್ಗೆ ನೆರೆ ಬಗ್ಗೆ ರಾಜ್ಯ ಬಗ್ಗೆ ಮಾತಾಡುವ ಹಕ್ಕಿಲ್ಲ ಯೋಗ್ಯತೆ ಇಲ್ಲ ಯಸ್ ಆನ್ಸರ್ ಫಾರ್ ದಿಸ್ ಅವರು ವಿಷಯಾಂತರ ಮಾಡ್ತಲ್ಲ 2019 ರಲ್ಲಿ ಬಿಎಸ್ವೈ ಅವರು ಒಬ್ರೇ ಇದ ಇನ್ನ ಮಂತ್ರಿ ಅವರ ಮಂಡಲ ಇದಾಗೋ ಮೊದ್ಲೇ ಒಬ್ಬರೇ ಓಡಾಟ ಮಾಡಿ ಪೂರ್ತಿ ಮುಳುಗಿದವರಿಗೆ ಐದು ಲಕ್ಷ ಅಥವಾ ಬೇರೆ ಒಂದ್ ಸ್ವಲ್ಪ ಅರ್ಧ ಹಳದ ಮನೆಗೆ ಐವತ್ತು ಸಾವಿರ ಬರೀ ನೀರು ಹೋಗಿರುವ ಮನೆಗೆ ಹತ್ತು ಸಾವಿರ ಪ್ರತಿ ಒಂದು ಡೀಟೇಲ್ ನಾನು ಕೊಡ್ತೀನಿ ಅವರು ಕೊಟ್ಟಂಗೆ ಇದುವರೆಗೆ ಯಾರಾದ್ರೂ ಕೊಟ್ಟಿದ್ದೀರಾ ರಾಜ್ಯಕ್ಕೆ ಬರಬೇಕಾದ್ರೇಕ್ ಚರ್ಚೆ